ನಮಸ್ಕಾರ ಬಾಸೋ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಾನು ನಿಮ್ ಸಾಗರ್, ನೀವು ನೋಡ್ತಿದ್ರಾ ಸಾಗರ್ ಸ್ಟೋರೀಸ್ ಮಾಮ್. ಜಸ್ಟ್ ಇನ್ನು ಬರ್ತಾ ಇರುವಂತ ಅಪ್ಡೇಟು, ಅಂದ್ರೆ ನಿನ್ನೆ ರಾತ್ರಿ ಬಂದಂತ ಅಪ್ಡೇಟು, ಆರ್ ಸಿ ಬಿ ಸೋಲ್ತಾ ಇದ್ದಂಗೆ ಸಾಲು ಸಾಲು ಅಪ್ಡೇಟ್ಸ್ಗಳು ನಮ್ಮ ಆರ್ ಸಿ ಬಿ ಕಡೆಯಿಂದ ಟಕ 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 ಅಂತ ಉಡಿತಾ ಇದ್ರು. ಸೊ ಏನ್ ಹೇಳೋದು ಗುರು, ಇದೊಂಥರ ಗುಡ್ ನ್ಯೂಸ್ ಅಂತ ಹೇಳೋಣ ಅಥವಾ ಬ್ಯಾಡ್ ನ್ಯೂಸ್ ಅಂತ ಹೇಳೋಣ, ಏನಂತ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಎರಡು ಮಿಕ್ಸರ್ ಅಂತ ಹೇಳಬೇಕು. ಸೊ ಫಸ್ಟ್ನೇದು ಗುಡ್ ನ್ಯೂಸ್ ಏನು ಅಂತಂದ್ರೆ, ಗುಡ್ ನ್ಯೂಸ್ ಬೇಡ, ಬ್ಯಾಡ್ ನ್ಯೂಸ್ ಹೇಳ್ಬಿಡೋಣ ಫಸ್ಟು. ಟಾಪ್ಲಿ ಅವ್ರಿಗೆ ಇಂಜುರಿ ಆಗೋದು ಗೊತ್ತಿರುವಂಥ ಮ್ಯಾಟರ್ನೇ. ರೀಸೆಂಟಾಗಂತೂ ರಜತ್ ಪಡೆದ ಅವ್ರು ರೂಲ್ಡ್ ಔಟ್ ಆಗಿದ್ದಾಯಿತು. ಇವಾಗ ಟಾಪ್ಲಿ ಅವರು ಕೂಡ ಇಂಜುರಿ ಆಗಿಬಿಟ್ಟು ರೂಲ್ಡ್ ಔಟ್ ಆಗೋ ಥರ ಆಗಿದೆ. ಶೋಲ್ಡರ್ ಇಂಜುರಿಯಿಂದ ಅವ್ರ ಮನೆಗೆ ವಾಪಸ್ಸು ಮರಳುತ್ತಾ ಇದ್ದಾರಂತೆ. ಸೊ ರಿಕವರ್ ಆಗೋದಕ್ಕೆ ಆಗೋದಿಲ್ವಂತೆ ಸದ್ಯದ ಮಟ್ಟಿಗೆ. ಸೊ ಆದ್ದರಿಂದ ಕಳಿಸ್ತಾ ಇದ್ದಾರೆ ಆರ್ ಸಿ ಬಿ ಅವರು, ಬೇರೆ ಏನೂ ಇಲ್ಲ. ಸೊ ಇವರ ಜಾಗದಲ್ಲಿ ರೀಪ್ಲೇಸ್ಮೆಂಟ್ನ ಬೇಗ ಮಾಡೋಕ್ಕೆ ಹುಡುಕ್ತೀವಿ ಅಂತ ಹೇಳಿದ್ದಾರೆ. ಸೊ ಕಾದ್ ನೋಡೋಣ ಅದು ಎಷ್ಟು ಬೇಗ ರೀಪ್ಲೇಸ್ಮೆಂಟ್ನ ಹುಡುಕ್ತಾರೆ ಅಂತ. ಬಟ್ ರಜತ್ ಪಟೇಲ್ ಅವರ ವಿಚಾರದಲ್ಲಿ ಅಷ್ಟು ಬೇಗ ರೀಪ್ಲೇಸ್ಮೆಂಟ್ನ ಮಾಡ್ತೀವಿ ಅದು ಇದು ಅಂತೆಲ್ಲ ಏನು ಹೇಳಿಲ್ಲ. ಸೊ ರೀಪ್ಲೇಸ್ಮೆಂಟ್ಗೆ ಹುಡುಕಬಹುದು ಇನ್ ಕೇಸ್ ಏನಾದರೂ ಅಗತ್ಯತೆ ಇತ್ತು ಅಂತಂದರೆ ಮಾತ್ರ ಹೇಳಿದ್ರೆ, ಯಾಕಂದರೆ ಇರೋರ್ಗೇನೆ ಇಲ್ಲಿ ಜಾಗ ಸಿಗ್ತಾ ಇಲ್ಲ ಇಲ್ಲಿ. ಸುಯಾಸ್ ಪ್ರಭುದೇಸಾ ಇದ್ದಾರೆ, ಅನುಜ್ ರಾವತ್ ಇದ್ದಾರೆ, ಇನ್ನು ಅಲ್ಲಿ ಬೇಜಾನ್ ಜನ ಬಿದ್ದಿದ್ದಾರೆ ಅಲ್ಲಿ. ಸೊ ಅವ್ರಿಗೇನೆ ಜಾಗ ಸಿಗ್ತಾ ಇಲ್ಲ. ಇಲ್ಲಿ ಇನ್ನೊಬ್ಬರು ರೀಪ್ಲೇಸ್ಮೆಂಟ್ ತೊಗೊಂಡು ಏನು ಮಾಡ್ತಾರೆ, ಅಲ್ಲಿ ಬ್ಯಾಟ್ರಸ್ ಇದ್ದಾರೆ ರೀಪ್ಲೇಸ್ಮೆಂಟ್ ತೊಗೊಳೋಂಥ ಅಗತ್ಯತೆ ರಜತ್ ಪಟೇಲ್ ಏನಿಲ್ಲ. ಆ್ಯಕ್ಚುಲಿ ಇಲ್ಲಿ ರೀಪ್ಲೇಸ್ಮೆಂಟ್ ತೊಗೊಳೋಂಥ ಅಗತ್ಯತೆ ಇದ್ದರೂ ಇರ್ಬೋದು, ಯಾಕಂದರೆ ಬ್ಯಾಕಪ್ ಬೌಲರ್ಸ್ ನಮಗೆ ಅಷ್ಟೊಂದು ಇಲ್ಲ. ಸೊ ಇವಾಗ ಗುಡ್ ನ್ಯೂಸ್ ವಿಚಾರಕ್ಕೆ ಬರೋಣ ಗುರು. ನಿನ್ನೆ ಸಂಜಯ್ ಬಾಂಗಾರ್ ಅವರು ಮ್ಯಾಚ್ ಟೈಮಲ್ಲೇ ಹೇಳಿದ್ರು, ಪ್ರಾಬಬ್ಲಿ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದು ಮ್ಯಾಚ್ ನೋಡ್ತಾ ಇದ್ರೆ. ಸೊ ಇದನ್ನು ಕೂಡ ವಿಟ್ನೆಸ್ ಮಾಡಿರ್ತೀರಾ. ಸಂಜಯ್ ಬಾಂಗಾರ್ ಅವರು ಹೇಳಿದ ಪ್ರಕಾರ ಅಸರಂಗ ಅವರು ಬರ್ತಾ ಇದ್ದಾರಂತೆ ಗುರು, ಅಸರಂಗನೂ ಬರ್ತಿರಂತೆ, ಜಾಶ್ ಹೆಜಲ್ವುಡ್ ಕೂಡ ಬರ್ತಾ ಇದ್ದಾರಂತೆ. ಸೊ ಇದೊಂಥರ ಗುಡ್ ನ್ಯೂಸ್ ಅಂತ ಹೇಳಬೇಕು ನಮ್ಮ ಆರ್ ಸಿ ಬಿಗೆ. ಇಲ್ಲಿ ಓವರ್ಸೀಸ್ ಒಬ್ಬರು ಟಾಪ್ ಲೆವೆಲ್ ಇಂಜುರಿ ಆಗಿರೋದ್ರಿಂದ ಇವರಿಬ್ಬರು ಬರ್ತಾ ಇರೋದ್ರಿಂದ ಒಂದು ಸ್ವಲ್ಪ ಗುಡ್ ಸೆನ್ಸ್ ಅಂತ ಹೇಳಬೇಕು ನಮ್ಮ ಆರ್ ಸಿ ಬಿಗೆ. ಬಟ್ ಆದರೂ ಇವ್ರು ಫಿಟ್ ಆಗೋದು ಸಿಕ್ಕಾಪಟ್ಟೆ ಕಷ್ಟ ಕಾಣಿಸ್ತಿದೆ. ಜಾಶ್ ಹೆಜಲ್ವುಡ್ ಅವರು ಬರ್ತಾ ಇರೋದು 14ನೇ ತಾರೀಕು ಅಂತ, ಇದನ್ನು ಪ್ರಿಸೈಸ್ ಆಗಿ ಮೆನ್ಷನ್ ಮಾಡಿದ್ರೆ 14ನೇ ತಾರೀಕು ಬರ್ತಂತೆ. ಬಟ್ 14ನೇ ತಾರೀಕು ಬಂದ ತಕ್ಷಣ ಟಕ್ಕನಂಗೆ ಮ್ಯಾಚ್ಗೆ ಅವೈಲೇಬಲ್ ಇರ್ತಾರೆ ಅಂತಲ್ಲ, 17ನೇ ತಾರೀಕು ಆದಮೇಲೆ ಅಲ್ಲಿವರೆಗೂ ಒಂದು ಸ್ವಲ್ಪ ಫೋಕಸ್ ಅಲ್ಲಿ ಮಾಡಿಬಿಟ್ಟು 17ನೇ ತಾರೀಕು ಆದಮೇಲೆ ಅವರು ಮ್ಯಾಚಲ್ಲಿ ಆಡಿಸ್ಬೇಕಾ ಆಡಿಸಬಾರ್ದ ಅಂತ ಡಿಸೈಡ್ ಮಾಡ್ತಾರಂತೆ. ಅವಾಗ ಕಂಡೀಷನ್ ನೋಡಿಕೊಂಡು ಯಾರು ಚೆನ್ನಾಗಿ ಆಡ್ತಾರೆ, ಯಾರು ಚೆನ್ನಾಗಿ ಆಡಿದ್ರೆ. ಇವಾಗ ಡೇವಿಡ್ ವಿಲಿ ನೆನ್ನೆ ಲಾಸ್ಟ್ ಮ್ಯಾಚಲ್ಲಿ ಅಂದರೆ ಸೋತ್ವಲ್ಲ, ಆ ಮ್ಯಾಚಲ್ಲಿ ಸಖತ್ ಪ್ರದರ್ಶನ ಕೊಟ್ಟರು. ಸೊ ಅವ್ರ ಜಾಗದಲ್ಲಿ ಅವರು ತೊಗೊಂಡ್ಬರ್ತಾ ಇವ್ರನ್ನ ಅಂತಂದರೆ ಗೊತ್ತಿಲ್ಲ, ಯಾಕಂದರೆ ಡೇವಿಡ್ ವಿಲಿ ಸಖತ್ ಬೌಲಿಂಗ್ ಏನೋ ಮಾಡಿದ್ದಾರೆ. ಸೊ ಜಾಶ್ ಹೆಜಲ್ವುಡ್ನ ಡೈರೆಕ್ಟಾಗಂತೂ ಪಕ್ಕ ಇಳಿಸೋದಿಲ್ಲ, ಸ್ವಲ್ಪ ವೆಯ್ಟ್ ಮಾಡಿಸ್ಬಿಟ್ಟು ಕಾಯಿಸ್ಬಿಟ್ಟು ಕೂತ್ಕೊಳ್ಳಪ್ಪ ಸ್ವಲ್ಪ ಗುರು ನೀನು ಅಂತ ಹೇಳ್ಬಿಟ್ಟೇ ಆಡಿಸೋದು. ಇನ್ನು ಅಸರಂಗ ಅವ್ರ ವಿಚಾರಕ್ಕೆ ಬಂತು ಅಂದರೆ, ಅಸರಂಗ 11ಗೆ ಫಿಟ್ ಆಗೋದು ಯಾಕೋ ಸಿಕ್ಕಾಪಟ್ಟೆ ಡೌಟ್ಫುಲ್ ಆಗಿ ಕಾಣಿಸಿದೆ. ಯಾಕಂದರೆ ಬ್ರೇಸ್ವೆಲ್ ಚೆನ್ನಾಗೇನೋ ಬೌಲಿಂಗ್ ಮಾಡ್ತಿದ್ರೆ, ಜೊತೆಗೆ ಒಳ್ಳೆ ಬ್ಯಾಟಿಂಗ್ ಆಪ್ಷನ್ ಆಗಿರೋದ್ರೆ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡದೆ ಇರಬಹುದು. ಒಂದು ಮ್ಯಾಚಲ್ಲ ನಾವೆಲ್ಲ ಡಿಸೈಡ್ ಮಾಡೋಕ್ಕಾಗಲ್ಲ. ಏ ನಮ್ಮ ಹುಡುಗರು ಏನು ಹೇಳ್ತಾವ್ರು ಅಂದರೆ, ಏನು ಕೆ ಕೆ ಆರ್ ಏನು ಗುರು ನೀನು ವರ್ಸ್ಟ್ ಟೀಮ್ ಅಂತ ಹೇಳಿದೆ, ಡಬ್ಬಲ್ ಟೀಮ್ ಥರ ಎಲ್ಲ ಹೇಳಿದ್ದೆ, ಏನು ಗುರು ನೀನು ಹಿಂಗೆ ಆಡ್ಬಿಟ್ರಲ್ಲ ಕ್ವಾಲಿಫೈ ಆಗಲ್ಲ ಅಂತ. ಕ್ವಾಲಿಫೈ ಇನ್ನೂ ಆಗಿಲ್ಲ, ಸ್ವಲ್ಪ ವೆಯ್ಟ್ ಮಾಡಿ. ಒಂದು ಮ್ಯಾಚಲ್ಲೆಲ್ಲ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ, ಆರ್ ಸಿ ಬಿನೂ ಅಷ್ಟೇ, ಒಂದು ಮ್ಯಾಚಲ್ಲೆಲ್ಲ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಏನಾಗುತ್ತೆ ಅಂತ ಇನ್ನೂ ಸಹ ಪ್ರಿಡಿಕ್ಟ್ ಮಾಡೋಕೆ ಆಗೋದಿಲ್ಲ. ಸೊ ಕೆ ಕೆ ಆರ್ ಒಂದು ಮ್ಯಾಚ್ ಓದಿದ್ರೆ, ಆರ್ ಸಿ ಬಿನೂ ಕೂಡ ಒಂದು ಮ್ಯಾಚ್ನ ಸೋತಿದ್ದಾರೆ. ಸೊ ಕೆ ಕೆ ಆರ್ ಏನು ಬೆಂಕಿ ಬಾಂಬು ಅಂತ ಎಲ್ಲ ಆ ಥರ ಎಲ್ಲ ಏನಿಲ್ಲ ಕೆ ಕೆ ಆರು, ನನಗೆ ಗೊತ್ತು. ಸೊ ಸ್ವಲ್ಪ ವೆಯ್ಟ್ ಮಾಡಿ ಎಷ್ಟು ನೆನೆ. ಸೊ ಪ್ರಿಡಿಕ್ಷನ್ ಏನೇ, ಸೊ ಒಂದು ಮ್ಯಾಚಲ್ಲೆಲ್ಲ ಡಿಸೈಡ್ ಮಾಡೋಕೆ ಹೋಗ್ಬಿಡಿ, ಕ್ವಾಲಿಫೈ ಆಗಿಬಿಡ್ತಾರೆ, ಟ್ರೋಫಿ ಹೊಡೆದ್ಬಿಡ್ತಾರೆ ಅಂತೆಲ್ಲ. ಸೊ ಇವಾಗ ಒಂಥರ ಪಂಪ್ಡಪ್ ಆಗಿದ್ದಾರೆ ಕೆ ಕೆ ಆರ್ ಅವರು. ಬಟ್ ನೆಕ್ಸ್ಟ್ ಮ್ಯಾಚ್ನ ನೋಡೋಣ ಏನೇನು ಆಗುತ್ತೆ ಅಂತ. ಅಸರಂಗ ಅವರು 10ನೇ ತಾರೀಕು ಜಾಯ್ನ್ ಆಯಿತು ಅಂತಂದರೆ, 14ನೇ ತಾರೀಕು ಜಾಯ್ನ್ ಆಗ್ತಿದ್ದಾರೆ ಜಾಶ್ ಹೆಜಲ್ವುಡ್. ಅದೇ ಹೇಳಿದ್ನಲ್ಲ, ಇಬ್ಬರೂ ಸ್ಟ್ರೈಟ್ ಅವೇ ವಾಕ್ ಮಾಡಿದ್ರು, ನೀವು 11 ಒಳಗಡೆ ಪಕ್ಕ ಕೂತ್ಕೊಳ್ಳಿ ಗುರು ಅಂತ ಅನ್ನೋ ಥರ ಇಬ್ಬರು ಕೂಡ ಇಲ್ಲ. ಇವಾಗ ಕಂಡೀಷನ್ ಸಿನಾರಿಯೋ ಆ ಥರ ಇಲ್ಲ. ಸೊ ವೆಯ್ಟ್ ಮಾಡಲೇಬೇಕು, ಅವ್ರು ಇಬ್ಬರು ಬಂದರೂ ಕೂಡ. ಅಸರಂಗ ಅವ್ರನ್ನ ತೊಗೊಂಬಂದ್ಬಿಡ್ತಾರೆ ಬ್ರೇಸ್ವೆಲ್ ಗೀಸ್ವೆಲ್ನವ್ರು ಕೂರಿಸ್ಬಿಟ್ಟಂತ ಒಂದು ಡೌಟು ಅಷ್ಟೇನೆ. ಯಾಕಂದರೆ ಆರ್ ಸಿ ಬಿ ಇಲ್ಲ ಗುರು, ನಮ್ಮ ಲಾಸ್ಟ್ ಇದನ್ನು ಮಸ್ತಾಗಿತ್ತು ಸ್ಕ್ವಾಡು. ಅಸರಂಗ ಅವ್ರು ಸ್ವಲ್ಪ ವಿಕೆಟ್ನೆಲ್ಲ ಆ್ಯಕ್ಚುಲಿ ಕರಣ್ ಶರ್ಮ ಅವರು ವಿಕೆಟ್ನ ತೆಗೆದ್ರು ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟು, ಸ್ಪಿನ್ನರು ಸಾತ್ ಕರೆಕ್ಟಾಗಿನೇ ಕೊಟ್ಟರು. ಬಟ್ ಅಲ್ಲಿ ವರ್ಕೌಟ್ ಆಗಬೇಕಾಗಿದೆ, ವರ್ಕೌಟ್ ಆಗಿಲ್ಲ, ಬ್ಯಾಟಿಂಗೇ ವರ್ಕೌಟ್ ಆಗಿಲ್ಲ, ಜೊತೆಗೆ ಡೆತ್ ಬೌಲಿಂಗ್ ವರ್ಕೌಟ್ ಆಗಲಿಲ್ಲ ನಮ್ಮ ಆರ್ ಸಿ ಬಿಗೆ. ಸೊ ಅಲ್ಲಿ ಮೇನ್ ಹೊಡೆತ ತಿಂದಿದ್ದು ನಮ್ಮ ಆರ್ ಸಿ ಬಿ. ಅಸರಂಗ ಅವ್ರ ವಿಚಾರದಲ್ಲೇನು ಹೊಡೆತ ತಿಂದಿಲ್ಲ, ಆ ಕ್ಯಾಟಗರಿಯಲ್ಲಿ ಹೊಡೆತ ತಿಂದಿಲ್ಲ ನಮ್ಮ ಆರ್ ಸಿ ಬಿ. ಸೊ ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಗುಡ್ ನ್ಯೂಸು ಬ್ಯಾಡ್ ನ್ಯೂಸು ಎಲ್ಲ ಒಟ್ಟೊಟ್ಟಿಗೆ ಬರ್ತಿದೆ ನಮ್ಮ ಆರ್ ಸಿ ಬಿಗೆ. ಸೊ ಮ್ಯಾಚ್ನ ಸೋತಿರೋದ್ರಿಂದ ಹೆವಿ ಅಂದರೆ ಹೆವಿ ಬೇಜಾರಂತೂ ಆಗಿದೆ ನಮಗೆ. ಸೊ ನೋಡೋಣ, ಯಾಕಂದರೆ ಅಜೀಬಾಗಿ ಸೋತ್ರೆ ಬೇಜಾರಾಗುತ್ತೆ ಗುರು. ಈ ಥರ ಸೈಕಾಗಿ ಏನಾದ್ರು ಸೋತ್ರೆ ಕ್ಲೋಸ್ ಆಗಿ ಬಂದು ಸೋತ್ರೆ ಏನು ಬೇಜಾರಾಗೋದಿಲ್ಲ. ಈ ಥರ ಅಜೀಬ್ ಅಜೀಬಾಗೆಲ್ಲ ಸೋತೋಗ್ಬಿಟ್ರು, 81 ಈ ಥರ ರನ್ ರೇಟ್ ಹೊಡ್ಸ್ಕೊಂಡು ಹೊರಟೋಗ್ಬಿಟ್ಟೈತೆ ಲಾಸ್ಟ್ ಮ್ಯಾಚ್ ಗೆದ್ದಿದ್ದು. ಸೊ ಈ ಮ್ಯಾಚ್ ಇನ್ನೂ ಕಿತ್ಕೊಂಡು ಹೊರಟೋಗ್ಬಿಟ್ಟೈತೆ ರನ್ ರೇಟ್, ಎಲ್ಲರಿಗಿಂತ ಅಜೀಬಾಗಿ ಹೋಗ್ಬಿಟ್ಟೈತೆ ರನ್ ರೇಟ್. ಇದೇ ಬೇಜಾರಾಗ್ತಿರೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಗೈಸ್, ನಿಮ್ಗೆ ಏನು ಅನ್ನಿಸ್ತಿದೆ, ಇವರಿಬ್ರು ಸ್ಟ್ರೈಟ್ ಅವೇ ವಾಕ್ ಮಾಡ್ತಾರೆ 11ಗೆ ಅಥವಾ ವೆಯ್ಟ್ ಮಾಡಬೇಕು ಗುರು ಇವರು? ಅವ್ರು ಯಾರೋ ಡಬ್ಬಾ ಪರ್ಫಾರ್ಮೆನ್ಸ್ ಕೊಡೋರ್ಗು, ಡೇವಿಡ್ ವಿಲಿ ಡಬ್ಬಾ ಪರ್ಫಾರ್ಮೆನ್ಸ್ ಕೊಡೋರ್ಗು ಇವ್ರು ವೆಯ್ಟ್ ಮಾಡಲೇಬೇಕು ಅಂತ ಹೇಳ್ತೀರಾ? ಕಾಮೆಂಟ್ ಎಲ್ಲ ಹಾಕಿ. ಸಿಗೋಣ, ಬಾಬಾ.